ಒಂದು ಕಡೆ ರಾಜ್ಯದಲ್ಲಿ ಬರ ತಾಂಡವವಾಡ್ತಾ ಇದೆ, ಬರ ಪೀಡಿತ ಪ್ರದೇಶಗಳನ್ನು ರಾಜ್ಯ ಸರ್ಕಾರ ಘೋಷಿಸಿದೆ. ಮತ್ತೊಂದು ಕಡೆ ಅಡಕೆ ಬೆಳೆಗಾರರ ಬದುಕಿಗೆ ಎಲೆ ಚುಕ್ಕಿ ಹಳದಿ ರೋಗದ ಕಾಟ ಉದ್ಭವವಾಗ್ತಾ ಇದೆ. ಅಡಕೆ ಬೆಳೆಗಾರರ ಬದುಕಿಗೆ ಎಲೆ ಚುಕ್ಕಿ ಹಳದಿ ರೋಗ ಕಂಟಕವಾಗ್ತಾ ಇದೆ. ಎಲೆ ಚುಕ್ಕಿ ರೋಗದಿಂದ ರೈತರು ಕಂಗಾಲಾಗಿದ್ದಾರೆ, ಹಾಗಿದ್ರೆ ಪರಿಹಾರ ಇಲ್ಲವಾ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಮಲೆನಾಡಿನ ಅಡಕೆ ಬೆಳೆಗಾರರಿಗೆ ಎಲೆ ಚುಕ್ಕಿ ಮತ್ತು ಹಳದಿ ರೋಗದ ಕಾಟದಿಂದ ಬೇಸತ್ತು ಹೋಗಿದ್ದಾರೆ ಆ ಭಾಗದ ರೈತರು. ಎಲೆ ಚುಕ್ಕೆ ರೋಗಕ್ಕೆ ಔಷಧ ಕಂಡುಹಿಡಿಯೋದಕ್ಕೆ ಸರ್ಕಾರ ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅನ್ನೋದನ್ನ ಪ್ರಶ್ನಿಸ್ತಾ ಇದ್ದಾರೆ ರೈತರು. ಸಂಶೋಧನಾ ಕೇಂದ್ರಕ್ಕೆ ಹಣಕಾಸಿನ ನೆರವಿಲ್ಲ, ವಿಜ್ಞಾನಿಗಳು ಕೂಡ ಇಲ್ಲ. ಇನ್ನು ಅಡಕೆ ಬೆಳೆಗಾರರ ಕಷ್ಟಕ್ಕೆ ಧ್ವನಿಯಾಗದ ಸರ್ಕಾರದ ವಿರುದ್ಧ ರೈತರು ಕಿಡಿಕಾರ್ತಿದ್ದಾರೆ. ಗ್ಯಾರಂಟಿ ಅಲೆಗಳಲ್ಲೇ ಬಿಸಿಯಾಗಿರುವಂತಹ ಸರ್ಕಾರಕ್ಕೆ ನಮ್ಮ ಸಂಕಷ್ಟ ಹೇಗೆ ಕಾಣಿಸಬೇಕು ಅಂತ ಪ್ರಶ್ನಿಸ್ತಾ ಇದ್ದಾರೆ. ಇನ್ನು ಸರ್ಕಾರದ ಕಣ್ತೆರೆಸೋದಕ್ಕೆ ವಿಸ್ತಾರ ನ್ಯೂಸ್ ಮೆಗಾ ಅಭಿಯಾನವನ್ನು ಕೈಗೊಂಡಿದೆ. ವಿಸ್ತಾರ ನ್ಯೂಸ್ ನಲ್ಲಿ ಅಡಕತ್ತರಿಯಲ್ಲಿ ಅಡಕೆ ವಿಶೇಷ ಅಭಿಯಾನವನ್ನ ಕೈಗೊಂಡಿದ್ದೇವೆ. ರಾಜ್ಯದ ಅಡಕೆ ಬೆಳೆಗಾರರ ಸಮಸ್ಯೆ ಬಗ್ಗೆ ನಿಮ್ಮ ವಿಸ್ತಾರ ನ್ಯೂಸ್ ಸರಣಿ ವರದಿಗಳನ್ನು ಮಾಡ್ತಾ ಇದೆ. ವಿಸ್ತಾರದಲ್ಲಿ ಅಡಕತ್ತರಿಯಲ್ಲಿ ಅಡಕೆ ಎನ್ನುವ ವಿಶೇಷ ಅಭಿಯಾನವನ್ನ ಕೈಗೊಳ್ಳಲಾಗ್ತಾ ಇದೆ. ಒಂದ್ ಕಡೆ ಉತ್ತರ ಕರ್ನಾಟಕ ಭಾಗ ಅಥವಾ ಬರ ಆವರಿಸಿಕೊಂಡಿರುವಂತಹ ಒಂದಷ್ಟು ಜಿಲ್ಲೆ ತಾಲೂಕುಗಳು ಗ್ರಾಮಗಳನ್ನ ಗಮನಿಸಿದ್ದೀವಿ ನಾವು. ಆ ಭಾಗದಲ್ಲಿ ಬೆಳೆಯುವಂತಹ ಬೆಳೆಗಳಲ್ಲಿ ಸರಿಯಾಗಿ ನೀರಿಲ್ಲ, ಬೆಳೆದಂತಹ ಬೆಳೆ ಕೈಗೆ ಬರ್ತಾ ಇಲ್ಲ, ಹೀಗೆ ಅನೇಕ ಸಮಸ್ಯೆಗಳನ್ನ ರೈತರು ಎದುರಿಸ್ತಾ ಇದ್ದಾರೆ. ಆದ್ರೆ ಮಲೆನಾಡಿಗರ ಸ್ಥಿತಿಯನ್ನ ಅಥವಾ ಅವರ ಒಂದು ಕಷ್ಟವನ್ನ ಕೇಳೋರು ಯಾರು ಅನ್ನುವಂತಹ ಪ್ರಶ್ನಿಸ್ತಾ ಇದ್ದಾರೆ ರೈತರು ಕೂಡ. ಯಾಕಂದ್ರೆ ಅಡಕೆ ಬೆಳೆಗಾರರ ಬದುಕಿಗೆ ಎಲೆ ಚುಕ್ಕೆ ಆಗಿರಬಹುದು, ಹಳದಿ ರೋಗದ ಕಾಟದಿಂದ ನಿತ್ರಾಣ ಆಗಿದ್ದಾರೆ ರೈತರು ಕೂಡ. ಆ ಭಾಗದ ಜನರಿಗೆ ಗೊತ್ತಿರುತ್ತೆ ಎಲೆ ಚುಕ್ಕೆ ರೋಗ ಯಾವ ರೀತಿಯಾಗಿ ಬಾಧಿಸುತ್ತೆ, ಬರಬೇಕಾಗಿರುವಂತಹ ಇಳುವರಿ ಹೇಗೆ ಕೈ ತಪ್ಪುತ್ತೆ, ಅದ್ರ ಜೊತೆಗೆ ಹಳದಿ ರೋಗದ ಕಾಟದಿಂದ ಎಷ್ಟೇ ಔಷಧಿಗಳನ್ನ ಹೊಡೆದ್ರೂ ಕೂಡ ಸಾಕಾಗೋದಿಲ್ಲ, ಯಾವುದೇ ಪರಿಹಾರವನ್ನ ಹುಡುಕಿಕೊಳ್ಳೋದಕ್ಕೆ ಅವರಿಂದ ಆಗ್ತಿಲ್ಲ. ಇಲ್ಲಿ ಮತ್ತೊಂದು ಕಡೆ ಸರ್ಕಾರದ ಪಾತ್ರ ನಾವು ಗಮನಿಸೋದಾದ್ರೆ, ಸಂಶೋಧನಾ ಕೇಂದ್ರಕ್ಕೆ ಹಣಕಾಸಿನ ನೆರವಿಲ್ಲ, ಜೊತೆಗೆ ವಿಜ್ಞಾನಿಗಳು ಕೂಡ ಇಲ್ಲ. ಇನ್ನೊಂದು ಕಡೆ ಅಡಕೆ ಬೆಳೆಗಾರರ ಕಷ್ಟ ಏನಿದೆ, ಹೊಸ ಏನು ಫರ್ಟಿಲೈಸರ್ಸ್ಗಳನ್ನ ಕಂಡುಹಿಡಿಯುವಂತಹ ನಿಟ್ಟಿನಲ್ಲಿ ವಿಜ್ಞಾನಿಗಳು ಬೇಕಾಗ್ತಾರೆ, ಹಣಕಾಸಿನ ನೆರವು ಬೇಕಾಗತ್ತೆ, ಅಲ್ಲಿ ಏನು ಅವಶ್ಯಕತೆ ಇದೆ, ಏನನ್ನ ಒದಗಿಸಬೇಕು ಅನ್ನೋದ್ರ ಕಡೆ ಮಾತ್ರ ರಾಜ್ಯ ಸರ್ಕಾರಕ್ಕೆ ಗಮನ ಇದ್ದಂತ ಕಾಣಿಸ್ತಾ ಇಲ್ಲ. ಸೊ ಹೀಗಾಗಿ ನಿಮ್ಮ ವಿಸ್ತಾರದಲ್ಲಿ ಅಡಕತ್ತರಿಯಲ್ಲಿ ಅಡಕೆ ವಿಶೇಷ ಅಭಿಯಾನವನ್ನ ಕೂಡ ನಾವು ಕೈಗೊಂಡಿದ್ದೇವೆ. ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಅಡಕೆಗೆ ಎಲೆ ಚುಕ್ಕೆ ಕಾಟ ಆವರಿಸಿಕೊಂಡಿದೆ. ಮಿತಿ ಮೀರ್ತಾ ಇದೆ ರೋಗ ಬಾಧೆ, ನೂರಾರು ಎಕರೆ ತೋಟ ನಾಶವಾಗ್ತಾ ಇದೆ. ಮಲೆನಾಡಿನ ಭಾಗ ಅಂತ ನಮಗೆ ಕರೆದ ಕೂಡಲೇ ನೆನಪಾಗೋದು ಆ ಭಾಗದ ಶಿವಮೊಗ್ಗ ಆಗಿರಬಹುದು, ಶಿರಸಿ ಆಗಿರಬಹುದು, ಹೀಗೆ ಅನೇಕ ಜಾಗಗಳಲ್ಲಿ ಅತಿ ಹೆಚ್ಚಾಗಿ ಅಡಕೆಯನ್ನ ಮುಖ್ಯ ಬೆಳೆಯಾಗಿ ನೆಚ್ಚಿಕೊಂಡಿದ್ದಾರೆ ಆ ಭಾಗದ ರೈತರು. ಇಲ್ಲಿ ಎಲೆ ಚುಕ್ಕೆ ರೋಗದಿಂದ ರೈತರು ಕಂಗಾಲಾಗಿದ್ದಾರೆ. ರೋಗ ಪೀಡಿತ ಅಡಕೆ ಮರ ಸಸಿ ಕಡಿದು ಬೆಳೆಗಾರರೇ ಸುಸ್ತಾಗ್ತಾ ಇದ್ದಾರೆ. ದುಡ್ಡು ಖರ್ಚು ಮಾಡಿ ಔಷಧ ಸಿಂಪಡಿಸಿದ್ರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ, ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಎಲೆ ಚುಕ್ಕೆ ರೋಗ ಹಳದಿ ರೋಗ ಇದೆ, ಯಾವುದು ಕೂಡ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ. ಹಲವು ಬಾರಿ ಸರ್ಕಾರದ ಗಮನ ಸೆಳೆದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂತಿದ್ದಾರೆ ರೈತರು. ಕೈ ಕಟ್ಟಿ ಕುಳಿತ ಸರ್ಕಾರದ ವಿರುದ್ಧ ಬೆಳೆಗಾರರು ಆಕ್ರೋಶ ಹೊರಹಾಕ್ತಿದ್ದಾರೆ. ನಮ್ಮ ಕುಲಕಸಬೆ ಅಡಿಕೆ ಬೆಳೆಯೋದಾಗಿದೆ. ನಾನೊಬ್ಬ ಅಡಿಕೆ ಬೆಳೆಗಾರನಾಗಿ ಇವತ್ತು ಹೇಳಬೇಕು ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ 3 ವರ್ಷಗಳಿಂದ ಇತ್ತೀಚೆಗೆ ಎಲೆ ಚುಕ್ಕೆ ರೋಗ ನಮ್ಮಲ್ಲಿ ವ್ಯಾಪಕವಾಗಿ ಹರಡ್ತಾ ಇದೆ. ಈ ವ್ಯಾಪಕವಾಗಿ ಹರಡ್ತಾ ಇರತಕ್ಕಂಥ ಈ ಎಲೆ ಚುಕ್ಕೆ ರೋಗನ ನಿಯಂತ್ರಣ ಮಾಡುವಲ್ಲಿ ಏನು ನಮ್ಮ ಅಡಿಕೆ ಸಂಶೋಧನಾ ಕೇಂದ್ರ ಇರ್ಬೋದು, ಹಾಗೆಯೇ ತೋಟಗಾರಿಕಾ ಇಲಾಖೆ ಇರ್ಬೋದು, ಹಾಗೆಯೇ CPCRI ಇವುಗಳಿರ್ಬೋದು, ಈ ಇಲಾಖೆಗಳಿರ್ಬೋದು, ಕಳೆದ ವರ್ಷ ಕೇಂದ್ರದ ಒಂದು ತಂಡ ಬಂತು, ಮಲೆನಾಡಿನ ಅಡಿಕೆ ತೋಟಗಳಿಗೆ ಭೇಟಿ ನೀಡಿತು. ಆದರೆ ಅವರು ಯಾರೂ ಸಹ ಪರಿಣಾಮಕಾರಿಯಾಗಿ ಸಂಶೋಧನೆಯನ್ನು ಮತ್ತು ಅಧ್ಯಯನ ಮಾಡದೇನೆ ಇರೋ ಕಾರಣ ಇವತ್ತು ಅವ್ರೇನು ಸೂಚಿಸಿದ್ರಲ್ಲ, ಔಷಧಿಗಳನ್ನು 3 ಬಾರಿ ನಾವು ಸಿಂಪಡಣೆ ಮಾಡೋದು ಸಹ ಎಲೆ ಚುಕ್ಕೆ ರೋಗ ಮಲೆನಾಡಲ್ಲಿ ನಿಯಂತ್ರಣಕ್ಕೆ ಬರಲಿಲ್ಲ. ನಮ್ಮ ಆತಂಕ ಏನಂತಂದರೆ, ಮುಂದಿನ ದಿನಗಳಲ್ಲಿ ಅಡಿಕೆ ಬೆಳೆಗಾರ ತೀವ್ರ ಆರ್ಥಿಕ ನಷ್ಟಕ್ಕೆ ಈಡಾಗಿ ಆತ್ಮಹತ್ಯೆ ಹಾದಿನ ಹಿಡಿತಕ್ಕಂಥ ಒಂದು ಸಂಭವ ಇದೆ. ಆದ್ದರಿಂದ ನಾವು ಕೇಳ್ಕೊಳೋದಿಷ್ಟೇ, ನೋಡಿ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಅಡಿಕೆಯನ್ನು ಬೆಳೀತಕ್ಕಂಥ ರಾಷ್ಟ್ರ ಭಾರತ, ಅದರಲ್ಲಿ ಈ ದೇಶದ ಒಟ್ಟು ಉತ್ಪಾದನೆಯಲ್ಲಿ ಶೇಕಡ 70ಕ್ಕಿಂತ ಹೆಚ್ಚು ಉತ್ಪಾದನೆ ಕರ್ನಾಟಕ ರಾಜ್ಯದಲ್ಲಾಗತ್ತೆ. ವಿಶೇಷವಾಗಿ ಕಳೆದ ಸಾಲಿನಲ್ಲಿ ನಮ್ಮ ಭಾಗದಲ್ಲೂ ಪರ್ಟಿಕ್ಯುಲರ್ಲಿ ನಮ್ಮ ಮನೆ ಹತ್ರ ನಮ್ಮದು ಮೇಯ್ನ್ ರೋಡಲ್ಲೇ ಇರೋಂಥ ತೋಟದಲ್ಲಿ ವ್ಯಾಪಕವಾಗಿ ಎಲೆ ಚುಕ್ಕಿ ರೋಗ ಹರಡಿತ್ತು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಎಲೆಕ್ಷನ್ ಟೈಮು, ಆಮೇಲೆ ಕುಮಾರಸ್ವಾಮಿ ಅವರು ಇವರನ್ನೆಲ್ಲ ನಮ್ಮ ತೋಟಕ್ಕೆ ಕರ್ಕೊಂಡ್ಬರ್ತೀವಿ ಒಂದು ಬಂದು ನೋಡೋಗ್ತಾರೆ ಅಂದರು. ನಾನು ದಯಮಾಡಿ ನೀವು ನಮ್ಮ ತೋಟಕ್ಕೆ ಕರ್ಕೊಂಡು ಬರಬೇಡಿ,
ನಮ್ಗೆ ಸುಮ್ಮನೆ ನೀವೊಂದು ಪ್ರಚಾರಕ್ಕಿಂತ ಅಪಪ್ರಚಾರ ಕೊಟ್ಟಂಗೆ ಆಗುತ್ತೆ ಇವರು ಕಂಪ್ಲೀಟ್ಲಿ ತೋಟದಲ್ಲಿ ಹೋಗಿದೆ ಅಂತ ಹೇಳಿ ಆಮೇಲೆ ನಾನು ಒಬ್ಬರು ಪ್ರೈವೇಟ್ ಸೈಂಟಿಸ್ಟ್ ಅನ್ನು ಕರೆಸಿದೆ ನಾನೇ ಸ್ವಂತ ಖರ್ಚಲ್ಲಿ ಬೆಂಗಳೂರಿನಿಂದ ಅವರು ಬಂದು ಕೆಲವು ಮೆಡಿಸಿನ್ಗಳನ್ನು ಕೊಟ್ಟಾಗ ನಂದು ಈ ವರ್ಷ 95 ಭಾಗ ಕಂಪ್ಲೀಟ್ ಆಯ್ತು ಅಂತ ಯಾಕಂದ್ರೆ ಮೇನ್ ರೋಡಲ್ಲಿ ಹೋಗೋರೆಲ್ಲ ನೋಡಿದವರು ನಿಮ್ದು ಕಂಪ್ಲೀಟ್ ಆಗಿದೆ ಅಂತ ಹೇಳಿ ನಾನು ಈಗ ಮೆಡಿಸಿನ್ ಅವರ ಹತ್ರ ತರಿಸ್ತಾ ಇದ್ದೀವಿ ಈಗ ನಮ್ಮದು ಮತ್ತೆ ಸ್ಟಾರ್ಟ್ ಆಗಿದೆ ಏನು ಇದ್ರದ್ದು ಪ್ರಾಬ್ಲಮ್ ಏನು ಅಂದರೆ ಈಗ ರಮೇಶ್ ಹೆಗಡೆ ಅವರು ಹೇಳಿದ್ರು ನೀವು ನಮ್ಮ ಭಾಗ ಏನು ಆಗುಂಬೆ ಹೋಬಳಿ ಈ ಕಡೆಯಿಂದ ಸಂಪೂರ್ಣ ಹೋಗ್ತಾ ಇದೆ ಇದರಲ್ಲಿ ಒಂದು ಏನು ಅಂದರೆ ಚಿಕ್ಕಮಗಳೂರಿನಲ್ಲಿ ಹಳದಿ ರೋಗ ಇದ್ದರೆ ಅದು ಒಂದೇ ವರ್ಷಕ್ಕೆ ಮರಗಳು ಹೋಗಲ್ಲ ಇಲ್ಲ ಹಾಗಲ್ಲ ರೋಗ ಬಾಧಿತ ಏನು ಗಿಡಗಳು ಇರ್ತಾವಲ್ಲ ಅದು ಸಂಪೂರ್ಣ ಅದೇ ವರ್ಷ ನಾಶವಾಗಿ ಹೋಗ್ತದೆ ಹಾಗಾಗಿ ನಮ್ಮ ಅಡಕತ್ತರಿಯಲ್ಲಿ ಅಡಕೆ ಬೆಳೆಗಾರರ ಕುರಿತು ವಿಸ್ತಾರ ನ್ಯೂಸ್ ನಡೆಸಿರೋ ಅಭಿಯಾನಕ್ಕೆ ಮಾಜಿ ಸಚಿವ ಅಶ್ವಥ್ ನಾರಾಯಣ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಸಾಥ್ ಕೊಟ್ಟಿದ್ದಾರೆ ಸರ್ಕಾರ ಕೂಡಲೇ ಅಡಕೆ ಬೆಳೆಗಾರರಿಗೆ ಪರಿಹಾರ ಕೊಡಬೇಕು ಹಾಗೂ ವೈಜ್ಞಾನಿಕ ಅಧ್ಯಯನಕ್ಕೆ ಹಣ ಬಿಡುಗಡೆ ಮಾಡಬೇಕು ಅಂತ ಬಿಜೆಪಿ ನಾಯಕರು ಕೂಡ ಒತ್ತಾಯಿಸಿದ್ದಾರೆ ಎಲೆಚುಕ್ಕಿ ರೋಗ ಹಳದಿ ರೋಗ ವಿಶೇಷವಾಗಿ ಅಡಕೆ ಬೆಳೆಗಾರರನ್ನ ಬಾಕಿ ಉಳಿದಂತ ಬೆಳೆಗಾರರನ್ನ ಕಾಡ್ತಾ ಇದೆ ಈ ಸಂದರ್ಭದಲ್ಲಿ ರೈತರಿಗೆ ಪರಿಹಾರ ಕೊಡಬೇಕು ಅದನ್ನ ವೈಜ್ಞಾನಿಕವಾಗಿರತಕ್ಕಂತ ಅಧ್ಯಯನ ಮಾಡೋದಕ್ಕೆ ಅನುದಾನಗಳ ಬಿಡುಗಡೆ ಮಾಡಬೇಕು ಅಂತ ನಾನು ಆಗ್ರಹಿಸುತ್ತೇನೆ ನೋಡಿ ಇವತ್ತು ಎಲೆ ಚುಕ್ಕಿ ರೋಗ ಸಂಪೂರ್ಣವಾಗಿ ರೈತರು ನೆರವಿಗೆ ಬರಬೇಕು ಇದೇನಿದೆ ಇಂತ ಕಾಯಿಲೆಗಳನ್ನ ಆಗಿಂದಾಗ್ಲೇ ಎಲ್ಲೊಂದ ಕಡೆ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿರ್ತದೆ ಆ ಪ್ರಾರಂಭ ಆದಾಗ್ಲೇನೆ ತಕ್ಷಣ ಅದಕ್ಕೆ ಬೇಕಾಗಿರುವಂತ ಗುಣಪಡಿಸಲಿಕ್ಕೆ ಅದನ್ನು ತಡೆಗಟ್ಟಲಿಕ್ಕೆ ಬೇಕಾಗಿರುವಂಥ ಸಂಶೋಧನೆಗಳನ್ನು ಆಗಿಂದಾಗಲೇ ತ್ವರಿತವಾಗಿ ಮಾಡಬೇಕು ಇವರೇನಾಗಿದೆ ಸಂಶೋಧನಾ ಕೇಂದ್ರಗಳು ಅಸ್ತಿತ್ವದಲ್ಲಿ ನಾಮಕವಸ್ತಿಗಿದ್ದಾವೆ ಹೊರತು ಪರಿಣಾಮಕಾರಿಯಾಗಿ ಕೆಲಸ ಆಗ್ತಿರೋದಂಥದ್ದಿಲ್ಲ ಹಾಗಾಗಿ ತಕ್ಷಣ ಸರ್ಕಾರ ಬರೀ ಆಡಳಿತ ಕೊಡದೆ ಆಡಳಿತದಲ್ಲಿ ವಿಫಲರಾಗಿ ಅಭಿವೃದ್ಧಿಯಲ್ಲಿ ವಿಫಲರಾಗಿ ಬರೀ ಕ್ಷೇಮಾಭಿವೃದ್ಧಿನಲ್ಲಿ ಬರೀ ಮೂಗಿಗೆ ತುಪ್ಪ ಸಾವಿರೋಂಥ ಕೆಲಸದಲ್ಲಿ ಮಾತ್ರ ನೀವು ನಿಸ್ಸೀಮರಾಗಿದ್ದೀರಾ ಹಾಗಾಗಿ ರೈತರ ಇಂಥ ಬೆಳೆಗಳಿಗೆ ಬೇರೆ ಬೇರೆ ಕಾಯಿಲೆಗಳು ರೋಗಗಳು ಬಂದಿರೋದಕ್ಕೆ ತಡೆಗಟ್ಟಕ್ಕೆ ಸಂಶೋಧನೆಯನ್ನು ಇದು ಯಾಕೆಂದರೆ ಬಹಳ ದೊಡ್ಡ ಮಟ್ಟದಲ್ಲಿ ಅವರ ಬದುಕಿ ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ